ಕೈಗೆ ಸಾಲಾಗಿ ಜೋಡಿಸಿಟ್ಟಿರುವ ಚಪ್ಪಲಿಯ ದೃಶ್ಯವನ್ನ ನೋಡಿ. ಇದು ಮಾರಾಟಕ್ಕಿಟ್ಟಿರುವ ಚಪ್ಪಲಿ ಅಂತ ನಿಮಗನಿಸಿದ್ರೆ ನಿಮ್ಮ ಊಹೆ ತಪ್ಪಾಗತ್ತೆ. ನಿಜವಾಗಿ ಇದು ಮಂಗಳೂರಿನ ಸಂಘನಿಕೇತನದ ಗಣೇಶೋತ್ಸವಕ್ಕೆ ಆಗಮಿಸಿರುವ ಭಕ್ತರ ಚಪ್ಪಲಿ. ಏನಿದು ಅನ್ನೋ ಡೀಟೇಲ್ ಸ್ಟೋರಿ ಎಲ್ಲಿದೆ? ಹೌದು, ಹೀಗೆ ಶಿಸ್ತುಬದ್ಧವಾಗಿ ಜೋಡಿಸಿಟ್ಟಿರುವ ಚಪ್ಪಲಿಯ ದೃಶ್ಯ ಕಂಡುಬಂದದ್ದು ಸಂಘನಿಕೇತನದ ಗಣೇಶೋತ್ಸವದಲ್ಲಿ. ನಾವು ದೇವಸ್ಥಾನಕ್ಕೋ ಉತ್ಸವಕ್ಕೋ ಸಮಾರಂಭಕ್ಕೋ ಹೋದ್ರೆ ಹೊರಗಡೆ ಚೆಲ್ಲಾಪಿಲ್ಲಿಯಾಗಿರೋ ಚಪ್ಪಲಿಗಳ ರಾಶಿಯೇ ಕಂಡುಬರುತ್ತೆ. ಕೊನೆಗೆ ಹೊರಬರುವಾಗ ಆ ರಾಶಿಯ ನಡುವೆ ನಮ್ಮ ಚಪ್ಪಲಿಗಳ ಹುಡುಕಾಟವೇ ತ್ರಾಸದಾಯಕ. ಒಳಗಡೆ ಧಾರ್ಮಿಕ ಶ್ರದ್ಧಾ ಕಾರ್ಯಕ್ರಮಗಳು ನಡೀತಾ ಇರುತ್ತೆ, ಆದ್ರೆ ಒಳಹೊಕ್ಕುವಾಗ ರಾಶಿ ರಾಶಿ ಚೆಲ್ಲಾಪಿಲ್ಲಿಯಾಗಿರೋ ಚಪ್ಪಲಿಗಳ ದಿಗ್ದರ್ಶನ ಎಂಥವರಿಗೂ ಇರಿಸು ಮುರಿಸು ತರಿಸುತ್ತೆ. ಆದ್ರೆ ಸಂಘನಿಕೇತನವು RSSನ ಜಿಲ್ಲಾ ಕಾರ್ಯಾಲಯ, ಇಲ್ಲಿ ಎಲ್ಲವೂ ಶಿಸ್ತುಬದ್ಧ. ಹಾಗಾಗಿ ಸಂಘನಿಕೇತನ ಒಳಪ್ರವೇಶಕ್ಕೆ ಮೊದಲೇ ಚಪ್ಪಲಿ ಇಡಲು ಹಳದಿ ಪಟ್ಟಿಯನ್ನು ಹಾಕಲಾಗಿದೆ. ಆ ಹಳದಿ ಪಟ್ಟಿಯ ಉದ್ದಕ್ಕೆ ಚಪ್ಪಲಿಯನ್ನು ಜೋಡಿಸಿ ಇಡಲಾಗುತ್ತೆ. ಚಪ್ಪಲಿಗಳನ್ನು ಕ್ರಮಬದ್ಧವಾಗಿ ಜೋಡಿಸಿಡುವುದಕ್ಕೆಂದು ಇಬ್ಬರು ಮೂವರು ಯುವ ಕಾರ್ಯಕರ್ತರನ್ನು ನೇಮಿಸಲಾಗಿದೆ. ಅವರು ಬರುವ ಭಕ್ತರಿಗೆ ಚಪ್ಪಲಿ ಜೋಡಿಸಿಡಲು ಸೂಚನೆ ನೀಡುತ್ತಿರ್ತಾರೆ. ಭಕ್ತರು ಚಪ್ಪಲಿಗಳ ಸಾಲು ನೋಡಿ ಸ್ವಯಂ ಜಾಗೃತರಾಗಿ ಚಪ್ಪಲಿಯನ್ನ ಎಲ್ಲೆಲ್ಲೋ ಇಡದೆ ಸಾಲಾಗಿ ಜೋಡಿಸ್ತಾ ಇರೋದು ಕಂಡು ಬರ್ತಿದೆ. ಒಟ್ಟಿನಲ್ಲಿ ಸಂಘನಿಕೇತನದ ಗಣೇಶೋತ್ಸವ ಧಾರ್ಮಿಕ ದೃಷ್ಟಿಯಿಂದ ಮಾತ್ರವಲ್ಲ, ಶಿಸ್ತು ಬದ್ಧತೆಯಿಂದಲೂ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ, ಕರಾವಳಿ.